ಇದು ರಾಕ್ ಲೈನ್ ವೆಂಕಟೇಶ್ ಅವರ ಪ್ರೊಫೈಲ್ ನಿಂದ ನಡೆದಂತ ಚಾಟಿಂಗ್ ನ ವಿವರಗಳು ಸ್ವಾತಿ ಅನ್ನುವಂತ ಒಬ್ಬ ಯುವತಿಯ ಜೊತೆ ಚಾಟಿಂಗ್ ನಡೆಸಲಾಗಿದೆ ರಾಕ್ ಲೈನ್ ವೆಂಕಟೇಶ್ ಹೆಸರಿನ ಪ್ರೊಫೈಲ್ ನಿಂದ ನಾನು ಆರಂಭದಿಂದ ಒಂದು ಮಾತನ್ನ ಯಾಕೆ ಅಷ್ಟು ಸಲ ಹೇಳ್ತಿದ್ದೀನಿ ಅನ್ನೋದು ಬಹುಶಃ ಈಗ ನಿಮಗೆ ಅರ್ಥ ಆಗುತ್ತೆ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಅನ್ನುವಂತದ್ದು ಈ ಸ್ಟೋರಿ ಆರಂಭದಲ್ಲೇ ಒಂದು ರೀತಿಯಾಗಿ ಕಂಡ್ರೆ ಅಂತ್ಯದಲ್ಲಿ ಇನ್ನೊಂದು ರೀತಿಯಾಗಿ ಕಾಣುತ್ತೆ ಅನ್ನುವಂತದ್ದು ರಾಕ್ ಲೈನ್ ವೆಂಕಟೇಶ್ ಅವರ ಏಕೈಕ ಪ್ರೊಫೈಲ್ ಫೇಸ್‌ಬುಕ್ ನಲ್ಲಿ ಇರುವಂತದ್ದು ಆ ಪ್ರೊಫೈಲ್ ನಿಂದ ಸ್ವಾತಿ ಅನ್ನುವಂತ ಒಬ್ಬ ಯುವತಿಯ ಜೊತೆ ನಡೆಸಲಾದಂತ ಚಾಟಿಂಗ್ ನ ಯಥಾವತ್ ಕನ್ನಡ ಭಾಷಾಂತರವನ್ನ ಈಗ ನೀವು ನಮ್ಮ ಸ್ಕ್ರೀನ್ ಮೇಲೆ ನೋಡಿದ್ರಿ ಈಗ ನಮ್ಮ ಜೊತೆಗೆ ಸ್ವತಃ ರಾಕ್ ಲೈನ್ ವೆಂಕಟೇಶ್ ಸ್ಟುಡಿಯೋದಲ್ಲಿ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ನಮಸ್ಕಾರ ಜೊತೆಗೆ ಕೆಎಂ ವೀರೇಶ್ ಅವರಿದ್ದಾರೆ ಚಿತ್ರಲೋಕ.com ನ ಸಂಪಾದಕರು ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ವೆಂಕಟೇಶ್ ಅವರ ಬಹುಶಃ ಯಾರಿಗೂ ನಂಬೋದಕ್ಕೆ ಆಗ್ತಿಲ್ಲ ನೀವು ಒಬ್ಬ ಯುವತಿಯ ಜೊತೆ ಈ ಮಟ್ಟದಲ್ಲಿ ಚಾಟಿಂಗ್ ಮಾಡಿದಿರಿ ಅಂದ್ರೆ ಚಾಟಿಂಗ್ ಅಂದ್ರೆ ಏನು ಅಂತ ನನಗೆ ಸ್ವಲ್ಪ ಫಸ್ಟ್ ನೀವು ಹೇಳಿ ಆಮೇಲೆ ನಾನು ಹೇಳ್ತೀನಿ ಏನು ಅಂತ ಚಾಟಿಂಗ್ ಅಂದ್ರೆ ಏನು ಫೇಸ್‌ಬುಕ್ ನ ಯಾವ ರೀತಿ ಆಪರೇಟ್ ಮಾಡಬೇಕು ಅನ್ನೋದರ ಬಗ್ಗೆ ನನಗೆ ಇವತ್ತರೂ ಗೊತ್ತಿಲ್ಲ ಅದನ್ನ ಸ್ವಲ್ಪ ನೀವು ವಿವರಣೆ ಆಗಿ ಹೇಳಿದ್ರೆ ಖಂಡಿತ ನಾನು ಅದರ ಬಗ್ಗೆ ಹೇಳ್ತೀನಿ ನಾನು ನಿಮಗೆ ಫೇಸ್‌ಬುಕ್ ಅಲ್ಲಿ ಪ್ರೊಫೈಲ್ ಇದೆಯಾ ಫೇಸ್‌ಬುಕ್ ಟ್ವಿಟರ್ ಅನ್ನೋದು ಎರಡು ಪದ ಕೇಳಿದೀನಿ ನಾನು ಒಂದು ದಿನಾನೂ ಅದರ ಫೇಸ್‌ಬುಕ್ ಹೆಂಗಿದೆ ಅಂತ ನಾನು ನೋಡಿಲ್ಲ ಇಲ್ಲ ನಂದು ಫೇಸ್‌ಬುಕ್ ಅಲ್ಲಿ ಅಕೌಂಟ್ ಇಲ್ಲ ಓಕೆ ಇದು ಏನಾಯ್ತು ಅಂದರೆ ನನಗೆ ಸಮ್ವೇರ್ ವೆರಿ ರೀಸೆಂಟ್ ಆಗಿ ನನಗೆ ತುಂಬ ಬೇಕಾದಂಥ ಒಂದು ಯಾವುದೋ ಒಂದು ಫಂಕ್ಷನಲ್ಲಿ ಉಪೇಂದ್ರ ಅವ್ರು ಸಿಕ್ಕಿದ್ರು ಎಲ್ಲ ಮಾತಾಡ್ತಾ ಇದ್ವಿ ಒಂದು ನಿಮಿಷ ಬನ್ನಿ ವೆಂಕಟೇಶ್ ಅವರು ಕರ್ಕೊಂಡೋದ್ರು ಏನು ಉಪೇಂದ್ರ ಅವ್ರನ್ನ ನಿಮ್ಮ ಹೆಸರಲ್ಲಿ ಯಾವುದೋ ಒಂದು ಫೇಸ್ಬುಕ್ ಇದೆ ಆ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ ಈ ಥರ ತುಂಬ ಕೆಟ್ಟದಾಗಿ ಚಾಟಿಂಗ್ ಮಾಡ್ತಾಯಿದ್ದಾರಂತೆ ವೆಂಕಟೇಶ್ ಅವರು ಸ್ವಲ್ಪ ನೋಡಿ ಗುರುವೆ ಅಂತಂದರು ಏನು ಗುರುವೆ ಏನು ಹಂಗಂದ್ರೆ ಅಂತ ನಾನು ಕೇಳಿದೆ ಅವರಿಗೆ ಯಾಕಂದರೆ ನನಗೆ ಈ ಎಸ್ ಎಮ್ ಎಸ್ ಮಾಡೋದು ಈ ವೆರಿ ಶಾರ್ಟ್ಲಿ ಒಂದು ತಿಂಗಳಾಯಿತು ನಾನು ಕಲಿತು ಎಸ್ ಎಮ್ ಎಸ್ ಹೆಂಗೆ ಮಾಡಬೇಕು ಅಂತ ನನಗೆ ಬೇಕಾಗಿರಲಿಲ್ಲ ಸೊ ಎಸ್ ಎಮ್ ಎಸ್ ಕಲಿತಿದ್ದೆ ನಾನು ಒಂದು ತಿಂಗಳು ಆವಾಗ ಉಪೇಂದ್ರ ಅವನರಂದು ಇಲ್ಲ ಅದು ಸೀರಿಯಸ್ ಆಗಿ ತಗೊಳ್ಳಿ ಗುರುವೆ ನಾಳೆ ಪ್ರಾಬ್ಲಮ್ ಆಗ್ಬಿಡುತ್ತೆ ಅನ್ನೆಸರಿಯಾಗಿ ಯಾರೋ ಹುಡುಗಿರು ಯಾರೋ ಇದನ್ನು ಯಾರೋ ಬೇರೆಯವ್ರು ಮಾಡ್ತಾವನೆ ನನಗೆ ನಂಬೋಕ್ಕಾಗಲಿಲ್ಲ ಇದನ್ನು ಯಾವ ರೀತಿ ಇಮ್ಮಿಡಿಯೇಟಾಗಿ ಇದನ್ನು ಅಟೆಂಡ್ ಮಾಡಿ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳ್ಬಿಟ್ಟಿದ್ದೆ ಅವ್ರಿಗೆ ಯಾರು ಹೇಳಿದ್ರು ಅಂದರೆ ಒಬ್ಬ ನಿರ್ದೇಶಕ ಒಬ್ಬರು ಹೇಳಿದ್ರು ಆ ನಿರ್ದೇಶಕರಿಗೆ ನಾನು ಫೋನ್ ಮಾಡಿದೆ ಫೋನ್ ಮಾಡಿದ್ದೆ ಏನು ಈ ಥರ ನೀವು ಉಪೇಂದ್ರಿಗೆ ಹೇಳಿದ್ರು ಹೌದು ಸರ್ ತುಂಬ ಕೆಟ್ಟದಾಗಿ ಯಾರೋ ಒಬ್ಬರು ನಿಮ್ಮ ಹೆಸರಿನಲ್ಲಿ ಫೇಸ್ಬುಕ್ಕಲ್ಲಿ ನಿಮ್ಮ ಹೆಸರಲ್ಲಿ ನಿಮ್ಮ ಪ್ರೊಡಕ್ಷನಲ್ಲಿ ನೀವೇ ಓಪನ್ ಮಾಡಿದಾಗ ಒಂದು ಅಕೌಂಟ್ ಓಪನ್ ಮಾಡಿದ್ದಾರೆ ಸೊ ಈ ಅಕೌಂಟ್ ಓಪನ್ ಮಾಡಿ ಸುಮಾರು ಹೆಣ್ಮಕ್ಳಿಗೆ ಈ ಥರ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಸೊ ಅದನ್ನು ನೀವು ಇಮ್ಮಿಡಿಯೇಟಾಗಿ ಅದನ್ನು ಆ್ಯಕ್ಷನ್ ತೊಗೊಳ್ಳಿ ಸರ್ ಇಲ್ಲಾಂದರೆ ಅಂದೇ ಸರಿ ನಿಮ್ಮ ಹೆಸರು ಕೆಡಿಸ್ತಾರೆ ಇರೋವಂಥ ಒಂದು ಅಂದರೆ ಹೆಣ್ಮಕ್ಳು ಯಾವ ರೀತಿ ಮೋಸ ಆಗ್ಬೋದು ಅನ್ನೋದು ಗೊತ್ತಾಗಲ್ಲ ಸರ್ ದಯವಿಟ್ಟು ಇಮ್ಮಿಡಿಯೇಟಾಗಿ ಇದನ್ನು ನೀವು ಆ್ಯಕ್ಷನ್ ತೊಗೊಳ್ಳಿ ಸರ್ ಅಂತ ಹೇಳಿದ್ರು ಎಸ್ ಸರ್ ನಾನು ಬರ್ತೀನಿ ಸರ್ ಮತ್ತೆ ನಿಮ್ಮ ಹತ್ರ ಒಟ್ಟಾರೆಯಾಗಿ ರಾಕ್ ಲೈನ್ ವೆಂಕಟೇಶ್ ಹೇಳ್ತಾ ಇರುವಂಥದ್ದು ಇಲ್ಲಿ ಚಾಟಿಂಗ್ ನಡೆದಿರುವಂಥದ್ದು ಸತ್ಯ ಆದರೆ ನನ್ನ ಹೆಸರಿನಲ್ಲಿರುವಂಥ ಅಕೌಂಟ್ ಆ ಪ್ರೊಫೈಲ್ ನನ್ನದಲ್ಲವೇ ಅಲ್ಲ ಅನ್ನುವಂಥದ್ದು ರಾಕ್ ಲೈನ್ ವೆಂಕಟೇಶ್ ಅವರನ್ನು ಹತ್ತಿರದಿಂದ ನೋಡಿದಂಥ ಪ್ರತಿಯೊಬ್ಬರಿಗೂ ಗೊತ್ತು ಇಂಟರ್ನೆಟ್ ವಿಷಯಕ್ಕೆ ಬಂದರೆ ಅವರು ಹೆಚ್ಚು ಕಡಿಮೆ ಅನಕ್ಷರಸ್ಥರು ಇಂಟರ್ನೆಟ್ ವಿಷಯಕ್ಕೆ ಬಂದರೆ ಫೇಸ್ಬುಕ್ ಟ್ವಿಟರ್ಗಳಂಥ ವಿಷಯಕ್ಕೆ ಬಂದರೆ ಹೆಚ್ಚು ಕಡಿಮೆ ಅನಕ್ಷರಸ್ಥರು ಈ ಸ್ಟೋರಿ ಮೊಟ್ಟ ಮೊದಲಿಗೆ ನಮ್ಮ ಕೈಗೆ ಬಂದಂಥ ಸಂದರ್ಭದಲ್ಲಿ ನಮಗೂ ಕೂಡ ಆಶ್ಚರ್ಯ ಆಯಿತು ನಂತರ ಸಿನಿಮಾ ಬ್ಯೂರೋದ ಪರಿಣಿತರು ಹೇಳಿದ್ದು ಆ ಒಂದು ಚಾಟಿಂಗ್ ಡಿಟೇಲ್ ನೋಡಿದ ತಕ್ಷಣ ಹೇಳಿದ್ರು ಈ ಚಾಟಿಂಗ್ ರಾಕ್ ಲೈನ್ ವೆಂಕಟೇಶ್ ಮಾಡಿರುವಂಥ ಸಾಧ್ಯತೆನೇ ಇಲ್ಲ ಅನ್ನುವಂಥದ್ದು ನಂತರ ಇವರನ್ನು ಸಂಪರ್ಕಿಸಿದಾಗ ಗೊತ್ತಾಯಿತು ಅದು ರಾಕ್ ಲೈನ್ ವೆಂಕಟೇಶ್ ಅವರ ಗಮನಕ್ಕೂ ಕೂಡ ಬಂದಿತ್ತು ಆದರೆ ಗಮನಕ್ಕೆ ಬಂದ ನಂತರ ಅವರು ಅದನ್ನು ನಿರ್ಲಕ್ಷಿಸಲಿಲ್ಲ ಉಗ್ರವಾದಂತಹ ಕ್ರಮ ತೆಗೆದುಕೊಳ್ಳೋದಕ್ಕೆ ಮುಂದಾದರೂ ಏನು ಕ್ರಮ ತಗೊಂಡ್ರು ಅನ್ನೋದನ್ನು ಒಂದು ಸಣ್ಣ ಬ್ರೇಕ್ನ ನಂತರ ಹೇಳ್ತೀನಿ ವೇಟ್ ಮಾಡಿ ನೋಡ್ತೀನಿ